ಇಂಧನ ಸಂರಕ್ಷಣಾ ದಿನದ ಅಂಗವಾಗಿ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂಧನ ಸಂರಕ್ಷಣೆ ಹಾಗೂ ಮಿತವ್ಯಯ ಕುರಿತ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಇಂಧನ ಮಿತವ್ಯಯದಲ್ಲಿ ಸಾಧನೆ ಮಾಡಿದ ವಿವಿಧ ಉದ್ಯಮ ಸಂಸ್ಥೆಗಳಿಗೆ ರಾಷ್ಟ್ರಪತಿ ಅವರು ಪುರಸ್ಕಾರ ನೀಡಿ ಗೌರವಿಸಿದರು. ಬಳಿಕ ರಾಷ್ಟ್ರಪತಿ ಪಳೆಯುಳಿಕೆ ಇಂಧನ, ಮಿತ ಬಳಕೆ ಹಾಗೂ ಸ್ವಚ್ಛ ಇಂಧನ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದರು. ಇಂಗಾಲ ಆಮ್ಲ ಹೊರಸೂಸುವಿಕೆ ಹಾಗೂ ಮಾಲಿನ್ಯ ಪ್ರಮಾಣ ಕಡಿಮೆ ಮಾಡುವಲ್ಲಿ ಮತ್ತು COP28 ನಿರ್ಣಯ ಗುರಿ ಸಾಧನೆಯಲ್ಲಿ ಭಾರತ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ. ಪರಿಸರ ಸ್ನೇಹಿ ಇಂಧನ ಉತ್ಪಾದನೆ ಹಾಗೂ ಬಳಕೆಯಲ್ಲಿ ಭಾರತ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಅಗ್ರಗಣ್ಯ ನಾಯಕನಾಗಿದೆ ಎಂದು ತಿಳಿಸಿದರು. ಪರ್ಯಾಯ ಹಾಗೂ ಸ್ವಚ್ಛ ಇಂಧನ ಬಳಕೆಯಿಂದ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಪರಿಸರ ರಕ್ಷಣೆ ಸಾಧ್ಯವಿದೆ. 2014-2020 ಅವಧಿಯಲ್ಲಿ ಭಾರತದಲ್ಲಿ ಪುನರ್ ನವೀಕರಿಸಬಹುದಾದ ಇಂಧನ ಬಳಕೆ ಪ್ರಮಾಣ 2 ಪಟ್ಟು ಹೆಚ್ಚಿದ್ದು ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ವಿಶ್ವ ಬ್ಯಾಂಕ್ ವರದಿಗಳಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ ಎಂದು ರಾಷ್ಟ್ರಪತಿ ನುಡಿದರು. इसके साथ ही सभी स्टेक होल्डर्स को एनर्जी एफिशिएंसी और इनोवेशन को बढ़ावा देना होगा. नवीनतम टेक्नोलॉजीज का उपयोग करके ऊर्जा की बचत के उपायों का प्रचार प्रसार करना होगा और उन्हें बड़े पैमाने पर इस्तेमाल में भी लाना होगा. देवियों और स्वजनों, ऊर्जा की बचत ऊर्जा का उत्पादन है. ये संदेश बहुत ही उपयोगी है. इस संदेश को प्रसारित करने के लिए हम सबको मिलकर हर संभव प्रयास करना चाहिए. ನವೀನ ಮತ್ತು ಪುನರ್ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಆರ್ ಕೆ ಸಿಂಗ್ 2030 ವೇಳೆಗೆ ದೇಶದ ಒಟ್ಟು ಇಂಧನದಲ್ಲಿ ಶೇಕಡ 40% ಪಳೆಯುಳಿಕೇತರ ಇಂಧನ ಉತ್ಪಾದಿಸಬೇಕೆಂಬ ಗುರಿಯನ್ನು 2021 ಅಂದರೆ 9 ವರ್ಷ ಮೊದಲೇ ಸಾಧಿಸಲಾಗಿದೆ ಎಂದರು. ಇಂಗಾಲಾಮ್ಲ ಹೊರಸೂಸುವಿಕೆಯನ್ನು ವಾರ್ಷಿಕ 112 ದಶಲಕ್ಷ ಟನ್ನಷ್ಟು ಕಡಿಮೆ ಮಾಡಲಾಗಿದೆ. 2030 ವೇಳೆಗೆ ಪಳೆಯುಳಿಕೇತರ ಇಂಧನ ಉತ್ಪಾದನೆಯನ್ನು ಶೇಕಡ 65% ಏರಿಕೆ ಮಾಡುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 26 ಟಾರ್ಗೆಟ್ ದಿಯಾ ಥಾ ಕಿ ಅಬ್ ಅಪ್ನಾ ಟಾರ್ಗೆಟ್ ಬಢಾ ಕರ್ಕೆ ಕಿ 2030 ತಕ್ ಹಮಾರಿ ಜೋ ನಾನ್ ಫಾಸಿಲ್ ಫ್ಯೂಯಲ್ ಸ್ಥಾಪಿತ ಕ್ಷಮತಾ ಹೈ ವೋ 50% ಹೋ ಜಾಯೇಗಿ.